ನಿಮ್ಮ ಮಗುವಿನ ಬಗ್ಗೆ ನಿಮಗೇನು ತಿಳಿದಿರಬೇಕು? ಡಾಕ್ಟರ್ ಮರಿಯಾ ಮಾಂಟೆಸರಿಯವರ ಉಪನ್ಯಾಸಗಳ ಆಧಾರಿತ ಪುಸ್ತಕ, ಅನುವಾದಕರು ಡಾಕ್ಟರ್ ಎಸ್ ರೇಖಾರೆಡ್ಡಿ. ಅಧ್ಯಾಯ 11, ನಾಗರಿಕತೆಯೆಡೆಗಿನ ಪಥಸಂಚಲನದ ನಾಯಕತ್ವ. ನಾಗರಿಕತೆಯೆಡೆಗಿನ ಪಥಸಂಚಲನದ ನಾಯಕತ್ವವನ್ನು ವಹಿಸುತ್ತಿರುವ ಚಮತ್ಕಾರಿಕ ಜೀವಿಯೇ ಮಗು. ನಾವು ಈ ಅಧ್ಯಾಯದಲ್ಲಿ ಮಗುವಿನ ಸ್ವಸ್ಥತೆಗೆ ಕಾರಣರಾಗಿರುವವರೇ ಹೇಗೆ ಅನುದ್ದೇಶಪೂರ್ವಕವಾಗಿ ಅವನ ಪ್ರಗತಿಗೆ ಮಾರಕರಾಗುತ್ತಿರುವರು ಎಂಬುದನ್ನು ತಿಳಿಯೋಣ. ಮಗುವಿನ ಪ್ರಗತಿಗೆ ನೆರವಾಗುವುದು ನಾಗರಿಕತೆಯ ಪ್ರಗತಿಗೆ ಸಮ. ಇದು ಮಗುವಿನಲ್ಲಿರುವ ಅಗಾಧ ಶಕ್ತಿಯ ಬಗ್ಗೆ ಮತ್ತು ಬಾಲ್ಯದ ಅದ್ಭುತ ರಹಸ್ಯಗಳನ್ನು ಕಂಡುಕೊಳ್ಳುವುದರ ಮೇಲೆ ಅವಲಂಬಿತವಾಗಿದೆ. ಬೇರೆ ಯಾವ ಜೀವಿಯಲ್ಲೂ ಇರದ ಒಂದು ವಿಶೇಷ ಗುಣ ಮಾನವ ಜೀವಿಯಲ್ಲಿ ಮಾತ್ರ ಕಾಣಬರುವುದು. ಅದು ಸದಾ ಬದಲಾವಣೆಗೊಳ್ಳುತ್ತಿರುವ ಪರಿಸರಕ್ಕೆ ಹೊಂದಿಕೊಳ್ಳುವ ಶಕ್ತಿ. ಇಂತಹ ಶಕ್ತಿ ಇರುವ ಮಗುವಿಗೆ ಅಗತ್ಯವಾದ ನೆರವನ್ನು ನೀಡಿದರೆ ಮಾನವ ಜೀವಿಯ ವಿಕಾಸಕ್ಕೆ ಮತ್ತು ಮಾನವ ಪ್ರಗತಿಯ ಮುನ್ನಡೆಗೆ ಸಹಾಯ ಮಾಡಿದಂತಾಗುತ್ತದೆ. ಮಗುವಿನ ಶಿಕ್ಷಣಕ್ಕೆ ಜವಾಬ್ದಾರರಾದವರೇ ಅವನ ಬೆಳವಣಿಗೆಗೆ ಮಾರಕರಾಗಿದ್ದಾರೆ. ಇದಕ್ಕೆ ಕಾರಣ ಮಗುವಿಗೆ ನಾವೇ ಹೇಳಿಕೊಡಬೇಕೆಂಬ ಉತ್ಸುಕತೆಯಾಗಿದ್ದು ಮಗುವಿನ ಸ್ವಕಲಿಕೆಗೆ ಬಲವಿಲ್ಲದೆ ಹೋಗಿದೆ. ಶಾಲೆಗಳಲ್ಲಿ ಇಷ್ಟೇ ಕಲಿಸಬೇಕೆಂಬ ಸಿಲೆಬಸ್ ಇದ್ದು ಶಿಕ್ಷಕಿ ಮಗುವಿನ ಮುಂದೆ ನಿಂತು ಇಷ್ಟು ಮಾತ್ರ, ಇದಕ್ಕಿಂತ ಹೆಚ್ಚಿಗೆ ಕಲಿಯಬಾರದು ಎಂದು ಹೇಳುವಂತಿದೆ. ಮಗುವಿನಲ್ಲಿರುವ ಶಕ್ತಿ ಸಾಮರ್ಥ್ಯಗಳನ್ನು ಪರಿಗಣಿಸದೆ ಮತ್ತು ಜ್ಞಾನದ ಬಗ್ಗೆ ಅವನಲ್ಲಿರುವ ಸ್ವಾಭಾವಿಕ ಹಸಿವನ್ನು ಅರಿಯದೆ ವಯಸ್ಕ ಜ್ಞಾನವನ್ನು ಪಡೆಯಲು ಒಂದು ನಿರ್ದಿಷ್ಟ ರೀತಿಯನ್ನು, ನಿರ್ದಿಷ್ಟ ವಿಷಯಗಳನ್ನು ಮಗುವಿಗೆ ಶಾಸಿಸಿ ಮಗುವಿನ ಬೆಳವಣಿಗೆಯನ್ನು ನಿರ್ಬಂಧಿಸುತ್ತಿದ್ದಾನೆ. ನನ್ನ, ಅಂದರೆ ಮರಿಯಾ ಮಾಂಟೆಸರಿಯ ಶಿಕ್ಷಣದ ಕಲ್ಪನೆಯಲ್ಲಿ ಗುರು ಮಗುವಿನ ಹಿಂದೆ ನಿಂತು ಮಗುವನ್ನು ಆದಷ್ಟು ಮುಂದೆ ಮುಂದೆ ಹೋಗಲು ಅನುವು ಮಾಡಿಕೊಟ್ಟರೆ, ಬೇರೆ ಪದ್ಧತಿಗಳಲ್ಲಿ ಗುರು ಮಗುವಿನ ಮುಂದೆ ನಿಂತು ಅವನು ಮುಂದುವರಿಯದಂತೆ ಹಲವಾರು ನಿಯಮಗಳನ್ನು ಹೇರುತ್ತಾನೆಂದು ಸಾಂಕೇತಿಕವಾಗಿ ವಿವರಿಸಬಹುದು. ನಮ್ಮ ಈ ನಡವಳಿಕೆಯ ಪರಿಣಾಮವನ್ನು ಗಮನಿಸುವುದು ಅಗತ್ಯ. ಯಾವಾಗ ಶಿಕ್ಷಕ ಶಿಕ್ಷಕಿಯು ತನ್ನ ಅಭಿಪ್ರಾಯವನ್ನು ಮಗುವಿನ ಬುದ್ಧಿಯ ಮೇಲೆ ಹೇರದೆ ಸಹಾನುಭೂತಿಯಿಂದ ಅವನ ಬೆಳವಣಿಗೆಯನ್ನು ಗಮನಿಸುತ್ತಾನೋ ಅಥವಾ ಗಮನಿಸುತ್ತಾಳೋ, ಆಗ ಮಗುವಿನ ಕಲಿಕೆ ಹೆಚ್ಚಾಗುವುದಷ್ಟೇ ಅಲ್ಲದೆ ಅವನ ವ್ಯಕ್ತಿತ್ವ ವಿಕಸಿತವಾಗುತ್ತದೆ. ನಾವು ಮಗುವಿನ ಶಕ್ತಿಯ ಬಿಡುಗಡೆಗೆ ಕೇವಲ ಸಾಕ್ಷಿಗಳಾಗಿರಬೇಕು. ಶಿಕ್ಷಕ ಶಿಕ್ಷಕಿಯ ಪ್ರತಿಭೆ ಅಥವಾ ಮೇಧಾಶಕ್ತಿ ಇಲ್ಲಿ ಅಷ್ಟು ಪ್ರಸ್ತುತವಲ್ಲ. ಶಿಕ್ಷಕಿಯ ನೆರವಿಲ್ಲದೆಯೇ ಮಗು ಸ್ವತಂತ್ರವಾಗಿ ತನಗೆ ತಾನೇ ಅಭಿವೃದ್ಧಿ ಹೊಂದುತ್ತಾನೆ. ಯಾವುದರ ಅಸ್ತಿತ್ವವೇ ಇರಲಿಲ್ಲವೋ ಅದು ತನ್ನಿಂದ ತಾನೇ ಸಾಕ್ಷಾತ್ಕಾರವಾಗುವುದನ್ನು ನಾವು ನೋಡುತ್ತೇವೆ. ಮಗುವಿನ ಮುಂದೆ ನಿಂತು ಅವನನ್ನು ವಿರೋಧಿಸುವ ಬದಲು ಅವನ ಹಿಂದೆ ನಿಂತು ಆಸರೆಯಾಗುವ ಈ ಪದ್ಧತಿ ಬೀಜ ಮೊಳಕೆಯೊಡೆಯುವಂತೆ, ಮೊಗ್ಗು ಬಿರಿದು ಹೂವಾಗುವಂತೆ ಅವನಲ್ಲಿ ಹುದುಗಿರುವ ಗುಪ್ತ ಅಗೋಚರ ಶಕ್ತಿಗಳನ್ನು ಗೋಚರವಾಗಿಸಿ ಒಂದು ನಿರ್ದಿಷ್ಟ ಮತ್ತು ಅರ್ಥಪೂರ್ಣ ಸಾಧನೆಯಲ್ಲಿ ಹೊರಹೊಮ್ಮುವಂತೆ ಮಾಡುತ್ತದೆ. ಸಾಮಾನ್ಯ ಶಿಕ್ಷಣ ಈ ಶಕ್ತಿಗಳಿಗೆ ಯಾವುದೇ ಲಕ್ಷ್ಯವನ್ನು ಕೊಡುವುದಿಲ್ಲ. ಏಕೆಂದರೆ ಈ ಶಕ್ತಿಗಳು ಸಿಲೆಬಸ್ ಮತ್ತು ಅದರ ಸಂಕುಚಿತ ವಿಷಯಗಳ ಪರಿಗಣನೆಗೆ ಸಿಗುವುದಿಲ್ಲ. ಹೀಗೆ ಶಿಕ್ಷಕ ಶಿಕ್ಷಕಿಗೆ ಮಗುವಿನಲ್ಲಿರುವ ಶಕ್ತಿಗಳ ಬಗ್ಗೆ ಅರಿವೇ ಇಲ್ಲದೆ ಉದಾಸೀನರಾಗಿ ಶಕ್ತಿಗಳು ಗುಪ್ತವಾಗಿ ಉಳಿದು ಅವುಗಳ ಅಸ್ತಿತ್ವವೇ ತಿಳಿಯದೆ ಹೋಗುತ್ತವೆ. ಶಿಕ್ಷಣದ ಮೊದಲ ಕೆಲಸ ಈ ಶಕ್ತಿಗಳ ಅಭಿವೃದ್ಧಿಗೆ ಮತ್ತು ಅವುಗಳ ಬೆಳವಣಿಗೆಗೆ ಇರುವ ಅಡೆತಡೆಗಳನ್ನು ನಿವಾರಿಸಿ ಪ್ರಕೃತಿಯಲ್ಲಿ ಸ್ವಾಭಾವಿಕವಾಗಿರುವುದನ್ನು ಸಂರಕ್ಷಿಸುವುದಾಗಿದೆ. ಇದಕ್ಕಾಗಿ ಮೊದಲು ಪ್ರಕೃತಿ ನಮಗೆ ಏನನ್ನು ಕೊಡುತ್ತದೆ ಎಂಬುದನ್ನು ನೋಡಬೇಕು. ಆಮೇಲೆ ಅವುಗಳ ಬೆಳವಣಿಗೆಗೆ ಪ್ರಯತ್ನ ಪಡಬೇಕು. ಇದಕ್ಕಾಗಿ ನಾವು ಪ್ರಕೃತಿಗಿಂತ ಎತ್ತರವಾಗಿ ಬೆಳೆಯಬೇಕು. ಮಾನವ ಪ್ರಕೃತಿಯನ್ನೂ ಮೀರಬಲ್ಲ. ಯಾವಾಗ ಅವನು ಪ್ರಕೃತಿಯ ಶಕ್ತಿಗಳನ್ನು ಅರಿತು ಅವುಗಳನ್ನು ಬಳಸಿಕೊಳ್ಳುತ್ತಾನೋ ಆಗ ಮಾತ್ರ ಅವನು ಪ್ರಕೃತಿಗಿಂತ ಎತ್ತರವಾಗುತ್ತಾನೆ. ನಾಗರಿಕತೆಯ ಪ್ರಗತಿ ಮಾನವನ ಈ ಪ್ರಕೃತಿಯ ಶಕ್ತಿಗಳ ಮೇಲೆ ಪ್ರಭುತ್ವವನ್ನು ಸಾಧಿಸಿ ಅವುಗಳನ್ನು ಮಾನವತ್ವದ ಒಳಿತಿಗಾಗಿ ಬಳಸಿಕೊಳ್ಳುವುದರಲ್ಲಿದೆ. ಆದರೆ ನಾವೇನಾದರೂ ಪ್ರಕೃತಿಯು ಒದಗಿಸುವ ಸಹಾಯವನ್ನು ಕಡೆಗಣಿಸಿ ಅದರ ಶಕ್ತಿಗಳ ಬೆಳವಣಿಗೆಯನ್ನು ತಡೆದರೆ ಮಗು ಪ್ರಕೃತಿ ನೆನೆಸಿದ್ದಕ್ಕಿಂತ ಹೆಚ್ಚು ತುಚ್ಛನಾಗುತ್ತಾನೆ. ಮಗು ಪ್ರಕೃತಿಗೆ ಅತೀತನಾಗಬಲ್ಲ. ಆದರೆ ಈ ಅತೀತತೆ ನೈಸರ್ಗಿಕ ನಿಯಮಗಳ ಮೇಲೆ, ಪ್ರಕೃತಿಯ ನಿಯಮಗಳ ಮೇಲೆ ನಿರ್ಮಾಣವಾಗಿರಬೇಕು. ನಾವೇನಾದರೂ
ಪ್ರಕೃತಿಯನ್ನು ಮೀರಬೇಕಾದರೆ ನಮ್ಮನ್ನು ನಾವು ಪ್ರಕೃತಿಗೆ ಒಳಪಡಿಸಿಕೊಂಡು ಪ್ರಕೃತಿ ಕೊಡುವುದನ್ನು ನಮ್ಮದಾಗಿಸಿಕೊಳ್ಳಬೇಕು. ಪ್ರಕೃತಿಯನ್ನು ಮೀರಿಸಬೇಕಾದರೆ, ಪ್ರಕೃತಿಗೆ ಅನುಸಾರವಾಗಿ ಬೆಳವಣಿಗೆಯನ್ನು ಸಾಧಿಸಬೇಕಾದರೆ ನಾವು ಪ್ರಕೃತಿಯ ರಹಸ್ಯಗಳನ್ನು ತಿಳಿಯಬೇಕು. ಮಗು ತನ್ನಲ್ಲಿ ಏನಾಗುತ್ತದೆ ಎಂದು ಹೇಳಲಾಗದ ಬಾಲ್ಯದ ರಹಸ್ಯಗಳನ್ನು ಅರಿತು ಅದರ ರೀತಿಯನ್ನು ಕಲಿಯಬೇಕು. ಆ ನಂತರ ಮಗುವಿನ ಸ್ವಾಭಾವಿಕ ಅಗತ್ಯಗಳಾಗಿ ಕಾಣುವ ಎಲ್ಲ ವಿಷಯಗಳಲ್ಲಿ ಎಲ್ಲ ರೀತಿಯ ಸಹಾಯವನ್ನೂ ಮಗುವಿಗೆ ಒದಗಿಸಬೇಕು. ನಾವೀಗ ನಾಗರಿಕತೆಯ ಪ್ರಗತಿಯನ್ನು ನೋಡೋಣ. ಮೊದಲೇ ಹೇಳಿದಂತೆ, ಸರಿಯಾಗಿ ಬೆಳವಣಿಗೆ ಹೊಂದಿದ ಮಗುವಿನ ಬುದ್ಧಿಶಕ್ತಿ ಪ್ರಪಂಚದ ಅತಿ ದೊಡ್ಡ ಶಕ್ತಿ. ಮಾನವ ನಾಗರಿಕತೆಯ ಈ ಪ್ರಗತಿಯನ್ನು ಮಗು ಭಾಷೆ ಮತ್ತು ಕೈಗಳೆಂಬ ಎರಡು ಮುಖ್ಯ ಸಾಧನಗಳಿಂದ ಸಾಧಿಸುತ್ತಾನೆ. ನಾವೀಗಾಗಲೇ ಭಾಷೆ ಮಾನವನ ಬುದ್ಧಿಯ ಒಂದು ಸಾಧನವೆಂದು, ಪ್ರಗತಿಗೆ ಭಾಷೆ ಬಹಳ ಅಗತ್ಯವೆಂದು ಅರಿತಿದ್ದೇವೆ. ನಾಗರಿಕತೆಯ ಅಭಿವೃದ್ಧಿಯನ್ನು ಒಬ್ಬ ಬಿಡಿ ಮನುಷ್ಯನಲ್ಲದೆ ಒಂದು ಸಂಪೂರ್ಣ ಸಮಾಜವೇ ಸಾಧಿಸಬೇಕು. ಇದನ್ನು ಸಾಧಿಸಬೇಕಾದರೆ ಸಮಾಜದಲ್ಲಿರುವ ಪ್ರತಿಯೊಬ್ಬರೂ ಒಬ್ಬರನ್ನೊಬ್ಬರು ಅರಿಯಬೇಕು. ಕೆಲಸದಲ್ಲಿ ಸಾಮರಸ್ಯವನ್ನು ಸಾಧಿಸಬೇಕು. ಬೇರೆಯವರ ಅಭಿಪ್ರಾಯಗಳನ್ನು ಅರ್ಥ ಮಾಡಿಕೊಂಡು ಸುಸಂಘಟಿತರಾಗಿರಬೇಕು. ಇದಕ್ಕೆ ಭಾಷೆಯಿಂದ ಸಾಮರಸ್ಯ ಸಂಪರ್ಕ ನಡೆಯದೇ ಹೋದರೆ ನಾಗರಿಕತೆಯ ಅಭಿವೃದ್ಧಿ ಸಾಧ್ಯವಿಲ್ಲ. ಈಗಾಗಲೇ ಅಂಗೀಕಾರಗೊಂಡು ಮಂಜೂರಾದ ಯೋಜನೆಯನ್ನು ಕಾರ್ಯಗತಗೊಳಿಸುವುದು ಹೇಗೆ? ಮಾನವನ ಹಸ್ತಗಳು ಅದನ್ನು ಕಾರ್ಯಗತಗೊಳಿಸುತ್ತವೆ. ಈ ಅದ್ಭುತ ಕಾರ್ಯದ ನಿರ್ವಾಹಕಗಳು ಮಾನವ ಹಸ್ತಗಳು. ಮಾನವ ಜೀವಿಯು ತನ್ನ ಬುದ್ಧಿಶಕ್ತಿಯಿಂದ ಅನೇಕ ರೀತಿಗಳಲ್ಲಿ ಶ್ರಮಿಸುತ್ತಾ, ಅನೇಕ ಭಾಷೆಗಳಲ್ಲಿ ವ್ಯವಹರಿಸುತ್ತಾ, ಸಾಮರಸ್ಯ ಸಹಕಾರದಿಂದ ಮಾನವ ನಾಗರಿಕತೆಯ ಪ್ರಗತಿಯ ವರ್ಣಚಿತ್ರವನ್ನು ಹೆಣೆಯುತ್ತಿದೆ. ಮಾನವನ ಪ್ರಗತಿಯ ವಿಕಾಸಕ್ಕೂ ಮಾನವನ ದೈಹಿಕ ವಿಕಾಸಕ್ಕೂ ನಡುವೆ ಒಂದು ಹೋಲಿಕೆಯಿದೆ. ಪ್ರಾಣಿಗಳಲ್ಲಿ ವಿಕಸವಿದ್ದರೂ ಅವುಗಳ ವಿಕಸನಕ್ಕೂ ಮಾನವನ ವಿಕಸನಕ್ಕೂ ಮಧ್ಯೆ ಅಪಾರ ವ್ಯತ್ಯಾಸವಿದೆ. ಮಾನವ ಒಂದು ಪಾದವನ್ನು ಮತ್ತೊಂದು ಪಾದದ ಮುಂದೆ ಇಟ್ಟು ನಡೆಯುತ್ತಾನೆ. ಪ್ರಾಣಿಗಳೂ ಕೂಡ ಇದೇ ಮಾಡುತ್ತವೆ. ಕೆಲವು ಪ್ರಾಣಿಗಳು ಹುಟ್ಟಿದ ಕೂಡಲೇ ಓಡಲು ಶಕ್ತವಾಗುತ್ತವೆ. ಮಾನವ ಜೀವಿ ಕೂಡ ಕೆಲ ಸಮಯದ ನಂತರ ಓಡತೊಡಗುತ್ತಾನೆ. ಮಾನವನ ವಿಕಾಸ ಪ್ರಾಣಿಗಳ ಬದಲಾವಣೆಯೇ ಇಲ್ಲದ ವಿಕಾಸದಂತೆ ಒಂದು ಮಿತಿಗೆ ಒಳಪಟ್ಟಿಲ್ಲ. ಅವನ ಬೌದ್ಧಿಕ ವಿಕಾಸದ ರೀತಿ ಮತ್ತು ಪದ್ಧತಿಯಲ್ಲೂ ಆಶ್ಚರ್ಯಕರ ಪ್ರಗತಿಯಾಗಿದೆ. ಮನುಷ್ಯ ಜಿಂಕೆಯಂತೆ ಮೊಲದಂತೆ ಓಡಬಲ್ಲ, ಕಪ್ಪೆ ಕಾಂಗರುಗಳಂತೆ ಜಿಗಿಯಬಲ್ಲ. ಸ್ವಲ್ಪ ಅಭ್ಯಾಸ ಮತ್ತು ತರಬೇತಿಯಿಂದ ನೃತ್ಯ, ಜಿಮ್ನಾಸ್ಟಿಕ್ನಂತಹ ಅನೇಕ ರೀತಿಯ ಚಲನೆಗಳನ್ನು, ಮಲ್ಲಯುದ್ಧ, ಮುಷ್ಟಿಯುದ್ಧದಂತಹ ಇತರ ಪ್ರಾಣಿಗಳು ಮಾಡಲು ಶಕ್ಯವಾದದ್ದನ್ನು ಮಾಡಬಲ್ಲ. ತನ್ನ ಬುದ್ಧಿಶಕ್ತಿಯನ್ನು ಉಪಯೋಗಿಸಿ ಸಹಕಾರ ಸಹಬಾಳ್ವೆಯಿಂದ ಮಾನವ ಬಹಳ ಎತ್ತರಕ್ಕೆ ಬೆಳೆದಿದ್ದಾನೆ. ನಾವೇನಾದರೂ ನಾಗರಿಕತೆಯ ಪ್ರಗತಿಯ ಪಥವನ್ನು ಗಮನಿಸಿದರೆ ಅನ್ಯ ಪ್ರಾಣಿಗಳಿಗೂ ಮಾನವನ ಸಾಧನೆಗೂ ನಡುವೆ ಇರುವ ವ್ಯತ್ಯಾಸದ ಅರಿವಾಗುತ್ತದೆ. ಮಾನವ ರೈಲು ಅಥವಾ ಯಾವುದೇ ಮೋಟಾರಿನಲ್ಲಿ ಪ್ರಯಾಣಿಸಿದಾಗಿನ ವೇಗದಷ್ಟು ಯಾವುದೇ ಪ್ರಾಣಿಯೂ ಓಡಲಾಗದು. ಯಾವ ಪ್ರಾಣಿಯೂ ಕಲ್ಲಿದ್ದಲು ಗಣಿಗಳಷ್ಟು ಆಳವಾಗಿ ಭೂಮಿಯನ್ನು ಕೊರೆಯಲಾರದು. ಯಾವ ಪಕ್ಷಿಯೂ ಆಕಾಶದಲ್ಲಿ ಮಾನವ ವಿಮಾನದಲ್ಲಿ ಹಾರುವ ಎತ್ತರಕ್ಕೆ ಹಾರಲಾರದು. ಇದೆಲ್ಲ ಹೇಗೆ ಸಾಧ್ಯವಾಯಿತು? ಈ ಎಲ್ಲ ಸಾಧನೆಗಳ ಹಿಂದೆ ಹೇಳಿದ್ದನ್ನು ಮಾಡುವ ಕೈಗಳುಳ್ಳ ಮಾನವನ ಬುದ್ಧಿಶಕ್ತಿ ಇದೆ. ಮಾನವನ ಕೈಗಳು ಅವನ ಬುದ್ಧಿಶಕ್ತಿಯಿಂದ ನಿರ್ದೇಶಿಸಲ್ಪಟ್ಟು ರೈಲು, ಮೋಟಾರು ವಾಹನಗಳೇ ಮುಂತಾದವನ್ನು ನಿರ್ಮಿಸಿದ್ದು, ಕಲ್ಲಿದ್ದಲು ಗಣಿಗಳನ್ನು ಹಲವಾರು ಮೈಲಿಗಳ ಆಳಕ್ಕೆ ಕೊರೆದದ್ದು, ಅತಿ ವೇಗದಿಂದ ಓಡುವ ಎಂಜಿನ್ಗಳನ್ನು, ವಿಮಾನಗಳನ್ನು ರೂಪಿಸಿದ್ದು. ಮಾನವನ ಕೈಗಳು ಇಲ್ಲಿಯವರೆಗೆ ಮತ್ತು ಇನ್ನು ಮುಂದೆ ಎಷ್ಟು ಅಸಂಖ್ಯಾತ ವಸ್ತುಗಳನ್ನು ಮಾಡುವುವೋ ವಿವರಿಸುವುದು ಅಸಾಧ್ಯ. ಮಾನವ ಒಬ್ಬಂಟಿಯಾಗಿದ್ದು ಒಬ್ಬಂಟಿ ಪ್ರಾಣಿಗಳು ಸಾಧಿಸುವುದನ್ನೆಲ್ಲ ಸಾಧಿಸುತ್ತಾನೆಂದು ಹೇಳಲಾಗದು. ಅಥವಾ ಮಾನವನನ್ನ ಪ್ರಾಣಿಗಳಿಗೆ ಹೋಲಿಸಿ ಇಲ್ಲಿ ನೋಡಿ, ಇದು ಎಲ್ಲ ಪ್ರಾಣಿಗಳಿಗಿಂತ ಮಿಗಿಲಾದ ಪ್ರಾಣಿ ಎಂದು ಹೇಳಲಾಗದು. ನಿಜವೇನೆಂದರೆ ಎಲ್ಲ ಪ್ರಾಣಿಗಳ ಸಾಮರ್ಥ್ಯಗಳನ್ನು ಸೇರಿಸಿ ಜೊತೆಗೂಡಿಸಿದರೆ ಮಾನವ ಶಕ್ತಿಯ ಮೂಲವಾಗುತ್ತದೆ. ಆಶ್ಚರ್ಯವೇನೆಂದರೆ ಮಾನವನ ವಿಕಾಸ ಒಂದು ಕೊನೆಯನ್ನು ಮುಟ್ಟದೆ ಮುಂದುವರಿಯುತ್ತಾ ಹೋಗುವುದು. ಸದ್ಯಕ್ಕೆ ಮಾನವನ ವಿಕಾಸ ಬಹಳ ಎತ್ತರವನ್ನು ಏರಿದೆ ಎನ್ನುವುದು ನಿಜ. ಆತ ಸಾಗರಗಳನ್ನು ದಾಟಿ ಮಾತನಾಡಬಲ್ಲ, ಬ್ರಹ್ಮಾಂಡದ ಹೊರಗೆ ನೋಡಬಲ್ಲ, ಭೂಮಂಡಲದ ಹೊರಗೆ ಹಾರಬಲ್ಲ, ಮಾಡಲಾಗದೆಂದು ತಿಳಿದ, ಊಹೆಗೂ ನಿಲುಕದ ಎಷ್ಟೋ ವಿಷಯಗಳನ್ನು ಸಾಧಿಸಿದ್ದೇ ಅಲ್ಲದೆ ಬೇರೆಯದೇ ಜಗತ್ತನ್ನು ತನ್ನ ಬುದ್ಧಿಶಕ್ತಿಯಿಂದ ಮಾನವ ನಿರ್ಮಿಸಿಕೊಂಡಿದ್ದಾನೆ.
ಇಂದಿನ ಮಾನವ ಶಿಶು 10,000 ವರ್ಷಗಳ ಹಿಂದೆ ಇದ್ದ ಪರಿಸರಕ್ಕಿಂತ ಭಿನ್ನವಾದ ಪರಿಸರವನ್ನು ಪ್ರವೇಶಿಸುತ್ತಿದೆ. ತನ್ನ ಪಾದಗಳ ಮೇಲೆ ತಾನು ಸರಿಯಾಗಿ ನಿಲ್ಲಲೂ ಕೂಡ ಅಶಕ್ತವಾಗಿರುವ ಈ 15 ತಿಂಗಳ ಮಗು ಇಂತಹ ಭಿನ್ನವಾದ ಪರಿಸರಕ್ಕೆ ಹೊಂದಿಕೊಳ್ಳಬಲ್ಲನೇ ಎಂಬುದೇ ಪ್ರಶ್ನೆ. ಆದರೂ ಮಗು ತನ್ನನ್ನು ತಾನು ಈ ಅಸಂಖ್ಯಾತ ಪರಿಶೋಧನೆಗಳಿಂದ ತುಂಬಿರುವ ನವೀನತೆಯಿಂದ ಕೂಡಿರುವ ಇಂದಿನ ಹೊಸ ಪ್ರಪಂಚಕ್ಕೆ 10,000 ವರ್ಷಗಳ ಹಿಂದಿನ ಮಾನವ ಮಗು ಅಂದಿನ ಸರಳ ಪರಿಸರಕ್ಕೆ ಹೇಗೆ ಹೊಂದಿಸಿಕೊಂಡನೋ ಅದೇ ರೀತಿ ತನ್ನನ್ನು ತಾನು ಹೊಂದಿಸಿಕೊಳ್ಳುತ್ತಿದ್ದಾನೆ. ಆ ಅಭೂತಪೂರ್ವವಾದ ತನ್ನನ್ನು ತಾನು ತಾನಿರುವ ಪರಿಸರಕ್ಕೆ ಹೊಂದಿಸಿಕೊಳ್ಳುವ ಶಕ್ತಿ ಬಾಲ್ಯದ ಒಂದು ಅಸಾಧಾರಣ ಶಕ್ತಿ. ಮಗು ಅದೇ ಪ್ರಶಾಂತತೆಯಿಂದ ನಿರಾತಂಕವಾಗಿ ಯಾವ ಹಂತದ ನಾಗರಿಕತೆಯಲ್ಲಿ ಜನಿಸಿದರೂ ಆ ನಾಗರಿಕತೆಗೆ ತನ್ನನ್ನು ತಾನು ಹೊಂದಿಸಿಕೊಳ್ಳುತ್ತಾನೆ. ಆ ನಾಗರಿಕತೆಯ ಭಾಷೆ ಎಷ್ಟೇ ಕ್ಲಿಷ್ಟವಾಗಿದ್ದರೂ, ಅದು ಎಷ್ಟೇ ಸಂಕೀರ್ಣವಾದ ಪರಿಸರವಾದರೂ, ಸುಲಭವಾಗಿ ನಿರಾತಂಕವಾಗಿ ತನ್ನ ಪುಟ್ಟ ಪಾದಗಳ ಮೇಲೆ ಓಡಾಡುತ್ತಾ ಅದಕ್ಕೆ ತನ್ನನ್ನು ತಾನು ಹೊಂದಿಸಿಕೊಳ್ಳುತ್ತಾನೆ. ಇಂದಿನ ಜೀವನ ಎಷ್ಟೊಂದು ಮುಂದುವರೆದಿದೆ ಎಂದರೆ, ಎಷ್ಟು ವೇಗವಾಗಿ ಸಾಗುತ್ತದೆ ಎಂದರೆ, ನಾವೇನಾದರೂ 10,000 ವರ್ಷದ ಹಿಂದಕ್ಕೆ ಹೋದರೆ ಅಂದಿನ ಪರಿಸರದಲ್ಲಿ ನಾವು ಒಂದು ಕ್ಷಣವೂ ಬದುಕುವುದಕ್ಕಾಗುವುದಿಲ್ಲ ಎಂದು ಹೇಳಬಹುದು. ನಮ್ಮ ಅಜ್ಜಿ ತಾತಂದಿರು ಈ ಕಾಲದ ಹೊಸ ವಿಷಯಗಳು ನಮಗೆ ಅರ್ಥವಾಗುವುದಿಲ್ಲ, ಇಷ್ಟವಾಗುವುದಿಲ್ಲ ಎಂದು ಹೇಳುವುದನ್ನು ನಾವು ಎಷ್ಟು ಸಲ ಕೇಳಿಲ್ಲ. 10,000 ವರ್ಷಗಳಾದರೂ ಇಂದಿನ ಮಕ್ಕಳು ಈ ಪರಿಸರಕ್ಕೆ, ಆದಿಕಾಲದ ಮಕ್ಕಳು ತಮ್ಮ ಆದಿಕಾಲದ ಪರಿಸರಕ್ಕೆ ಹೇಗೆ ತಮ್ಮನ್ನು ತಾವು ಹೊಂದಿಸಿಕೊಂಡರೋ ಅದೇ ರೀತಿಯಲ್ಲಿ ಹೊಂದಿಸಿಕೊಳ್ಳುತ್ತಿದ್ದಾರೆ. ನಾಗರಿಕತೆಯ ಪ್ರಗತಿಯನ್ನು ಮಾನವನ ವಿವಿಧ ಚಲನೆಗಳಿಗೆ ಹೋಲಿಸಬಹುದು. ಮಾನವ ತನ್ನ ಪಾದಗಳ ಮೇಲೆ ನಿಲ್ಲುತ್ತಾನೆ, ಓಡುತ್ತಾನೆ, ಜಿಗಿಯುತ್ತಾನೆ ಮತ್ತು ಲಯಬದ್ಧವಾಗಿ ನರ್ತಿಸುತ್ತಾನೆ. ಈ ಚಲನೆಗಳು ಮಗುವಿನಲ್ಲಿ ಕಾಣುವುದು ಕಡಿಮೆ. ಮಾನವ ನೃತ್ಯಗಾರನಾಗಬೇಕೆಂದುಕೊಂಡಾಗ ಅದಕ್ಕಾಗಿ ಬೇಕಾಗುವ ವಿಶೇಷ ಸ್ನಾಯುಗಳು ಒಮ್ಮೆಲೇ ಸೃಷ್ಟಿಸಲ್ಪಟ್ಟವೇ? ಅಥವಾ ಮಾನವ ಒಂದು ಸುಂದರ ಕಸೂತಿಯನ್ನು ಸೂಕ್ಷ್ಮ ಕಲೆಗಾರಿಕೆಯನ್ನ ಮಾಡಿದಾಗ ಅದಕ್ಕೆ ಬೇಕಾಗುವ ಸ್ನಾಯುಗಳು ಬೇಕಾದ ಸಮಯದಲ್ಲಿ ಸೃಷ್ಟಿಗೊಂಡು ಅದ್ಭುತ ಕಲೆಯ ಸೃಷ್ಟಿಯಲ್ಲಿ ತೊಡಗಿದವೆ? ಇಲ್ಲ, ಸ್ನಾಯುಗಳು ಯಾವಾಗಲೂ ಇದ್ದವು. ಕೆಲವು ಶತಮಾನಗಳ ಹಿಂದೆ ಇದ್ದ ಅದೇ ಸ್ನಾಯುಗಳು ಇಂದಿಗೂ ಇವೆ ಮತ್ತು ಮಾಡಬೇಕಾದುದನ್ನು ಮಾಡುತ್ತಿವೆ. ವಂಶ ಪಾರಂಪರ್ಯದ ಕಲ್ಪನೆಗೆ ವಿರುದ್ಧವಾಗಿ ಮಾನವ ಹೊಸ ವಸ್ತುಗಳನ್ನು, ಹೊಸ ಪರಿಶೋಧನೆಗಳನ್ನು ಯಾವಾಗಲೂ ಮಾಡುತ್ತಿದ್ದಾನೆ. ಇದು ಕೇವಲ ವಂಶ ಪಾರಂಪರ್ಯವೇ ಆಗಿದ್ದರೆ ಮಾನವ ತನ್ನ ಪೂರ್ವಜರು ಏನು ಮಾಡುತ್ತಿದ್ದರೋ ಅದನ್ನೇ ಈಗಲೂ ಮಾಡುತ್ತಿರುತ್ತಿದ್ದ. ಒಂದು ವಂಶದಿಂದ ಮತ್ತೊಂದು ವಂಶಕ್ಕೆ ನಡೆಯುವ ಈ ಮಾನವ ಶಕ್ತಿಯ ಸಂವಹನದ ಮಾಧ್ಯಮ ಮಗು. ಮಗು ವಿಕಾಸದ ಮಾಧ್ಯಮ. ಮಗುವಿಗೆ ಬೇಕಾದ ಸಹಕಾರವನ್ನು ಒದಗಿಸಿ, ಜನಿಸಿದ ಪರಿಸರದೊಂದಿಗೆ ಅವನ ಸಂಪರ್ಕವನ್ನು ಬಲಪಡಿಸಿ, ಮೆದುಳು, ನರ ಮತ್ತು ಸ್ನಾಯುಗಳು ಒಂದಕ್ಕೊಂದು ಸ್ಪಂದಿಸುವಂತೆ ಮಾಡಿ ಮಗುವಿನ ಬುದ್ಧಿ ಮತ್ತು ಸಂಕಲ್ಪ ಶಕ್ತಿಗೆ ಅನುಗುಣವಾಗಿ ಕೆಲಸ ಮಾಡುವಂತೆ ಮಾಡಬೇಕು. ಒಂದು ವಂಶದಿಂದ ಮತ್ತೊಂದು ವಂಶಕ್ಕೆ ಹೆಚ್ಚುತ್ತಾ ಹೋಗುವ ಮಾನವನ ಎಲ್ಲ ಅಸಂಖ್ಯಾತ ಸಾಮರ್ಥ್ಯಗಳು ಮಗುವಿನಲ್ಲಿವೆ. ಈ ಎಲ್ಲ ಶಕ್ತಿಗಳು, ಬಲಗಳು ಮಗುವಿನಲ್ಲಿ ಒಂದು ಶಕ್ತಿಯಾಗಿ ಅಣುಶಕ್ತಿಯಂತೆ ಅಡಕವಾಗಿದೆ. ಮಗುವಿನಲ್ಲಿ ಅಡಗಿರುವ ಈ ಸುಪ್ತ ಸಂಪತ್ತನ್ನು ಕಾದುಕೊಂಡು ಅದನ್ನು ಮಾನವನ ಉನ್ನತಿಗೆ ಬಳಸಿಕೊಳ್ಳಲು ಹೆಚ್ಚಿನ ಸಂಶೋಧನೆ ನಡೆಯಬೇಕಾಗಿದೆ. ಮಾನವನ ಬುದ್ಧಿಶಕ್ತಿಯು ಅವನನ್ನು ಅಧಿಗಮಿಸುವ ಶಕ್ತಿಗಳಿಗಿಂತ ನಿಸ್ಸಂಶಯವಾಗಿ ಉನ್ನತವಾದುದು. ಮಗುವಿನಲ್ಲಿರುವ ಶಕ್ತಿಗಳ ಪೂರ್ಣ ಬೆಳವಣಿಗೆಗೆ ಸಹಾಯ ಮಾಡುವುದರಿಂದ ಮಗು ಮಾನವ ನಾಗರಿಕತೆಯ ಪ್ರಗತಿಯ ಪಥಸಂಚಾಲಕನಾಗಲು ನಾವು ಸಹಕರಿಸಿದಂತಾಗುತ್ತದೆ.